ಹೇಳ್ಕೊಟ್ರೆ ಬೇಗ ಕಟ್ಕೊಂಡ್ಬಿಡ್ತೀನಿ ನಾನು. ಅಯ್ಯೋ, ನಾ ನಿಂಗೆ ಎಲ್ಲೋ ಹೇಳ್ಕೊಟ್ಟೆ ಮಗ, ನೀನೇ ನಂಗೆ ಹೇಳ್ಕೊಟ್ಟಿದ್ದು. ಸರಿ ಸರಿ, ಈ ಪುಸ್ತಕಗಳನ್ನೆಲ್ಲ ಬೇಗ ಎತ್ತಿಟ್ಬಿಟ್ಟು ಮಲಿಕೊಳ್ಳುವಂತೆ. ನಾಳೆ ಟೆಸ್ಟ್ ಆಯ್ತಲ್ವಾ ಕಂದ, ಟೆಸ್ಟಲ್ಲಿ ಚೆನ್ನಾಗಿ ಬರೀಬೇಕು. ಸುಮಮ್ಮ, ನಾ ಪಪ್ಪನ ಹತ್ರ ಯಾವಾಗ ಹೋಗೋದು? ಅದು ನೀನ್ ಟೆಸ್ಟ್ ಚೆನ್ನಾಗಿ ಬರೆದ್ರೆ. ಓ, ನಾನು ಇವಾಗ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿದ್ದೀನಲ್ಲ, ಟೆಸ್ಟ್ ಚೆನ್ನಾಗಿ ಬರೀತೀನಿ, ಆಮೇಲೆ ಪಪ್ಪನ ಹತ್ರ ಹೋಗ್ಬೋದಣ್ಣ. ಆಯ್ತು ಮಗ, ಜಾನ ಈಗ ಮಲಿಕ ನಡಿ. ದೇವ್ರೇ, ಚಿಕ್ಕ ಮಕ್ಕಳಿಗೆ ಸುಳ್ಳು ಹೇಳಬಾರ್ದು ಅಂತ ಹೇಳ್ಕೊಡ್ತೀವಿ, ಆದ್ರೆ ಅದೇ ಚಿಕ್ಕ ಮಕ್ಕಳಿಗೆ ನಾವೇ ಸುಳ್ಳು ಹೇಳ್ತೀವಿ. ಇಂಥ ಪರಿಸ್ಥಿತಿ ಯಾಕಪ್ಪ ತಂದಿಟ್ಟೆ? ಶನಯ್ಯ, ಶನಯ್ಯ, ನನ್ನ ಮಾತು ಕೇಳು ಶನಯ್ಯ. ಕ್ಯಾರಿ, ಪ್ಲೀಸ್ ನನ್ನಿಂದ ಬರಬೇಡ. ಸರಿ, ಒಂದ್ ನಿಮಿಷ ನನ್ನ ಜೊತೆ ಮಾತಾಡು ಪ್ಲೀಸ್. ಕ್ಯಾರಿ, ನನ್ನ ಹತ್ರ ಮಾತಾಡ್ ನನ್ಗೇನು ಇಲ್ಲ. ಪ್ಲೀಸ್ ಜಸ್ಟ್ ಗೋ ಅವೇ. ಜಾನು ಜಾನು ಜಾನು, ಪ್ಲೀಸ್ ನನ್ನ ಮಾತು ಕೇಳು. ಕ್ಯಾರಿ, ಜಸ್ಟ್ ಲೀವ್ ಮಿ ಅಲೋನ್. ಶನಯ್ಯ, ಜಾನು ಜಾನು, ಐ ಬೆಗ್ ಯು ಪ್ಲೀಸ್. ಕ್ಯಾರಿ ಪ್ಲೀಸ್, ಎದ್ದಿಡು. ಇಲ್ಲ, ನೀನ್ ಹೋಗಲ್ಲ ಅಂದ್ರೆ ಮಾತ್ರ ನಾನು ಹೇಳ್ತೀನಿ, ಇಲ್ಲಾಂದ್ರೆ ನಾನು ಇಡಲ್ಲ. ಸರಿ, ಮೊದಲು ನನ್ನ ಮಾತು ಕೇಳು. ನಿನ್ ಮನೆ ಮಾರ್ತೀಯೋ ಇಲ್ವೋ? ಶನಯ್ಯ, ಎಸ್ ಸರ್ ನೋ, ಅಷ್ಟು ಮಾತ್ರ ಹೇಳು. ಓಕೆ ಫೈನ್, ನಾನು ಹೋಗ್ತೀನಿ. ಓಕೆ ಓಕೆ ಓಕೆ, ಶನಯ್ಯ ಶನಯ್ಯ, ಫೈನ್, ನೀನು ಹೇಳ್ದಾಗೆ ಆಗಲಿ. ಅಂದ್ರೆ? ಆಯ್ತು, ಮನೆ ಮಾರಣ. ನೋಡು, ನೀನೆ ಹೇಳ್ತಾ ಇದ್ಯಾ, ಆಮೇಲೆ ಇಲ್ಲ ಅಂದ್ರೆ ನಾನು ನಿಜವಾಗ್ಲೂ ಇರಲ್ಲ. ಆಯ್ತು ಅಂತ ಹೇಳದ್ನಲ್ಲ, ಈಗ ಪ್ಲೀಸ್ ನನ್ ಜೊತೆ ಮನೆಗೆ ನಡಿ. ಕ್ಯಾರಿ, ಯು ಆರ್ ಸೋ ಸ್ವೀಟ್, ಐ ಲವ್ ಯು ಸೋ ಮಚ್. ನೀವೇನೋ ಹಾಕಿ ಕಳಿಸ್ಬಿಟ್ರಿ, ಆದರೆ ಮತ್ತೆ ದೇಸಾಯಿ ಅವ್ರನ್ನ ಒಪ್ಸಿ ಕರ್ಕೊಂಬರೋಷ್ಟರಲ್ಲಿ ಸಾಕು ಸಾಕಾಗೋಯ್ತು, ಹಾಗೂ ಅಂತೂ ಇಂತೂ ಅವ್ರನ್ನ ಒಪ್ಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾವಿಬ್ರು ಮನೆ ಸೇಲ್ ಮಾಡ್ಬೇಕಂತ ಡಿಸೈಡ್ ಮಾಡಾಗಿದೆ.